ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಸಿಟ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ಇದೆ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಏನಾದರೂ ಸಜೆಷನ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ನಾನಿವತ್ತು ನಿಮಗೆ ವೆಯ್ಟ್ ಲಾಸ್ ಡಯಟ್ ಪ್ಲಾನ್ ಬಗ್ಗೆ ಹೇಳ್ತಾ ಇದ್ದೀನಿ. ನೀವೆಲ್ಲರೂ ಆಲ್ಮೋಸ್ಟ್ ಎಲ್ಲರೂ ವೆಯ್ಟ್ ಲಾಸ್ ಮಾಡೋಕ್ಕೋಸ್ಕರ ಊಟ ಬಿಟ್ಟಿರ್ತೀರಾ, ಹಾಗೆ ತುಂಬಾ ಜಿಮ್ ಮಾಡಿರ್ತೀರಾ, ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂತ ತುಂಬಾ ರಿಸ್ಟ್ರಿಕ್ಟ್ ಮಾಡಿ ಏನೇನೋ ಟ್ರೈ ಮಾಡ್ತಿರ್ತೀರಾ, ಆದರೂ ನಿಮಗೆ ವೆಯ್ಟ್ ಲಾಸ್ ಮಾಡೋಕ್ಕಾಗ್ತಿರಲ್ಲ. ಅದಕ್ಕೆ ಏನು ಕಾರಣ ಅಂತಂದರೆ ನಿಮ್ಮ ಊಟದ ಪ್ಲೇಟ್. ನಿಮಗೆ ಬಾಡಿಗೆ ಬೇಕಾಗಿರೋ ಎಲ್ಲ ವಿಟಮಿನ್ಸ್, ನ್ಯೂಟ್ರಿಷಿಯನ್ಸ್, ಹಾಗೆ ಏನೇನು ಬೇಕೋ ಅದನ್ನೆಲ್ಲ ತಗೊಳ್ತಿರಲ್ಲ. ಏನು ಸಣ್ಣಾಗಬೇಕು ಅಂತ ಎಲ್ಲನೂ ಬಿಟ್ಬಿಟ್ಟು ನಾನು ಸಣ್ಣಾಗಬೇಕು ಅಂತ ಜಿಮ್ಗೆ ಹೋಗ್ತೀರಾ, ಇಲ್ಲ ಅಂತಂದರೆ ಕಂಪ್ಲೀಟಾಗಿ ಊಟ ಎಲ್ಲ ಬಿಟ್ಬಿಟ್ಟು ವೆಯ್ಟ್ ಮಾಡ್ತೀರಾ, ಬಟ್ ನಿಮಗೆ ಸಣ್ಣಾಗಕ್ಕಾಗ್ತಿರಲ್ಲ. ನಾವು ಸಣ್ಣ ಆಗಬೇಕು ಅಂತಂದರೆ ಮೈನ್ ಪಾಯಿಂಟ್ ಎಲ್ಲಿದೆ ಅಂತಂದರೆ ನಮ್ಮ ಕಿಚನಲ್ಲಿದೆ. ನಾವು ಏನ್ನ ಬಾಡಿಗೆ ತಗೋತೀವಿ, ಏನು ಇಂಟೇಕ್ ಮಾಡ್ತೀವಿ, ಹಾಗೆ ಎಷ್ಟು ಕ್ಯಾಲೋರೀಸ್ ಇಂಟೇಕ್ ಮಾಡ್ತೀವಿ, ಅದನ್ನು ಹೇಗೆ ಕರಗಿಸ್ತಾ ಇದ್ದೀವಿ, ಇದ್ರ ಮೇಲೆ ನಾವು ವೆಯ್ಟ್ ಲಾಸ್ ಮಾಡೋದು ಡಿಪೆಂಡ್ ಆಗಿರುತ್ತೆ. ಬನ್ನಿ, ಇವತ್ತು ನಾನು ನಿಮಗೆ ವೆಯ್ಟ್ ಲಾಸ್ ಆಗೋಕ್ಕೆ ಒಂದು ಡಯಟ್ ಪ್ಲಾನ್ ಕೊಡ್ತಾ ಇದ್ದೀನಿ. ನೀವು ಇದನ್ನು ಫಾಲೋ ಮಾಡಿ ಖಂಡಿತವಾಗೂ ನೀವು ಡಯಟ್ ಫಾಲೋ ಮಾಡ್ತೀರಾ ಅಂತಂದರೆ ಸಣ್ಣ ಹಾಗೆ ಆಗ್ತೀರಾ, ವೆಯ್ಟ್ ಲಾಸ್ ಹಾಗೆ ಆಗುತ್ತೆ, ಹಾಗೆ ಇಂಚ್ ಲಾಸ್ ಕೂಡ ಹಾಗೆ ಆಗುತ್ತೆ ಈ ಡಯಟ್ನ ಫಾಲೋ ಮಾಡೋದ್ರಿಂದ. ಮೊದಲಿಗೆ 6:30 ವೇಕಪ್ ಆದ ತಕ್ಷಣ ನೀವು ಒಂದು 1/2 ಲೀಟ್ರ್ ವಾರ್ಮ್ ವಾಟರ್ನ ಕುಡಿಬೇಕು. ಹಾಟ್ ವಾಟರ್ ಅಲ್ಲ, ಹಾಟ್ ವಾಟರ್ಗೂ ವಾರ್ಮ್ ವಾಟರ್ಗೂ ತುಂಬ ಡಿಫ್ರೆನ್ಸ್ ಇದೆ. ಬಿಸಿನೀರು ಮತ್ತು ಉಗುರು ಬೆಚ್ಚಗಿರೋ ನೀರು. ನೀವು ಎದ್ದ ತಕ್ಷಣ ಒಂದು 1/2 ಲೀಟ್ರ್ ಉಗುರು ಬೆಚ್ಚಗಿರೋ ನೀರನ್ನ ಕುಡಿದು ಮಿನಿಮಮ್ 1-20 ಮಿನಿಟ್ಸ್ ಆದರೂ ಬ್ರಿಸ್ಕ್ ವಾಕ್ ಮಾಡಿ. ನಿಮಗೆ ಆಗುತ್ತೆ ಅಂದರೆ ಡೈಲಿ 40 ಮಿನಿಟ್ಸ್ ಮಾಡಿದ್ರು ನೋ ಪ್ರಾಬ್ಲಮ್. ಮಿನಿಮಮ್ 20 ಮಿನಿಟ್ಸ್ ವಾಕಿಂಗ್ ಮಾಡೋದ್ರಿಂದ ನಿಮ್ಗೆ ವೆಯ್ಟ್ ಲಾಸು ತುಂಬ ಬೇಗ ಆಗುತ್ತೆ, ಹಾಗೆ ನಿಮ್ಮ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಈ ವಾಕಿಂಗ್ ಪ್ರಾಕ್ಟೀಸ್ನ ನೀವು ಅಳವಡಿಸ್ಕೊಳ್ಳೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ. ಸೊ ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು 8:00 ಡಿಟಾಕ್ಸ್ ಡ್ರಿಂಕ್ ಕುಡಿಯೋದು. ಡಿಟಾಕ್ಸ್ ಅಂತಂದರೆ ಏನು, ನಿಮ್ಮ ಬಾಡಿಲಿರೋ ಏನು ಅನ್ವಾಂಟೆಡ್ ಕೆಮಿಕಲ್ಸ್ ಇರುತ್ತೆ ಅದನ್ನೆಲ್ಲ ತೆಗೆಯೋದು. ಈ ಡಿಟಾಕ್ಸ್ ಡ್ರಿಂಕ್ಸ್ ಅಂದರೆ ಯಾವ್ಯಾವುದು ಅಂತಂದರೆ, ನೀವು ಬೇಕಾದರೆ ಜೀರಾ ವಾಟರ್ ಕುಡಿಬೋದು, ಇಲ್ಲಾಂತಂದರೆ ಯಾವುದೇ ರೀತಿಯ ತರಕಾರಿದು ಜ್ಯೂಸ್ ಕುಡಿಬೋದು. ಕ್ಯಾರೆಟ್ ಜ್ಯೂಸ್, ಬೀಟ್ರೂಟ್ ಜ್ಯೂಸ್, ಇಲ್ಲಾಂದರೆ ಹಾಗಲಕಾಯಿ ಜ್ಯೂಸ್ ತುಂಬಾ ಒಳ್ಳೆಯದು. ಇಲ್ಲಾಂತಂದರೆ ಸ್ವಲ್ಪ ಬಿಸಿನೀರಿಗೆ, ಬೆಚ್ಚಗಿರೋ ನೀರಿಗೆ ನಿಂಬೆಹಣ್ಣ ಹಿಂಡ್ಕೊಂಡು ಕೂಡ ಕುಡಿಬೋದು. ಇದೆಲ್ಲ ಆಪ್ಷನ್ಸ್ ಡಿಟಾಕ್ಸ್ ಡ್ರಿಂಕ್ಸ್. ಇದನ್ನೆಲ್ಲ ನೀವು 8 ಗಂಟೆ ಈ ಡ್ರಿಂಕ್ನ ಕುಡೀರಿ. ಇದು ಕುಡ್ದಾದ್ಮೇಲೆ ಬೇರೆ ಯಾವುದೇ ರೀತಿಯ ಆಹಾರನ ತಗೊಳಕ್ಕೆ ಹೋಗಬೇಡಿ. ನೆಕ್ಸ್ಟ್ 9 ಗಂಟೆಗೆ ನೀವು ಬ್ರೇಕ್ಫಾಸ್ಟ್ ಮಾಡಿ. ಬ್ರೇಕ್ಫಾಸ್ಟ್ ಅಂತ ಅಂದರೆ ನೀವು ರಾತ್ರಿಯಿಂದ ಮಾಡ್ತಿರೋ ಫಾಸ್ಟಿಂಗ್ನ ಬ್ರೇಕ್ ಮಾಡೋದು. ಸೊ ನೀವು ಫಸ್ಟ್ ಫಾಸ್ಟಿಂಗ್ನ ಬ್ರೇಕ್ ಮಾಡಬೇಕಾದ್ರೆ ಏನಾದರೂ ಹೆಲ್ದಿಯಾಗಿ ತಿನ್ನಬೇಕು. ಸೊ ಇಲ್ಲಿ ಪ್ರಿಫರಬಲಿ ನಾನು ನಿಮಗೆ ಮನೆ ಊಟನೇ ತಿನ್ನಿ ಅಂತ ಹೇಳ್ತೀನಿ, ಬಟ್ ನಿಮಗೆ ಇಲ್ಲ ನಾನು ವೆಯ್ಟ್ ಲಾಸ್ಗೆ ಬೇರೆ ಯಾರು ತಿನ್ನಬೇಕು ಅಂದರೆ ನೀವು ಓಟ್ಸ್ನ ಟ್ರೈ ಮಾಡ್ಬೋದು. ಇಲ್ಲ ಅಂದರೆ ಮನೆ ಊಟನೇ ತಿಂತೀನಿ ಅಂದರೆ ನೀವು 4 ಇಡ್ಲಿ ತಿಂತಿದ್ರೆ ಅದನ್ನು 2 ಇಡ್ಲಿ ಮಾಡಿ, 2 ದೋಸೆ ತಿಂತಿದ್ರೆ ಅದನ್ನು 1 ದೋಸೆ ತಿನ್ನಿ. ಈ ಥರ ಸ್ವಲ್ಪನೇ ಕಟ್ ಡೌನ್ ಮಾಡ್ಕೊಂಡು ಬನ್ನಿ. ಮನೇಲಿ ಮಾಡೋ ನಾರ್ಮಲ್ ತಿಂಡಿನೇ ಸ್ವಲ್ಪ ತಿನ್ನಿ ಅಷ್ಟೇ. ನೆಕ್ಸ್ಟ್ 11 ಗಂಟೆಗೆ ಮಿಡ್ ಸ್ನ್ಯಾಕ್ ಟೈಮ್ ಇದು. ಈ ಟೈಮಲ್ಲಿ ನೀವು 1 ಬೌಲ್ ನಿಮ್ಮ ಮನೇಲಿ ಏನಿರುತ್ತೆ ಆ ಹಣ್ಣನ್ನು ತಿನ್ನಿ. ಯಾವುದೇ ರೀತಿಯ ಹಣ್ಣು, ಬಾಳೆಹಣ್ಣು ಇಲ್ಲ ಆ್ಯಪಲ್ ಇಲ್ಲ ಪೊಮೋಗ್ರನೇಟ್, ಇಲ್ಲ ಅಂತಂದರೆ ಬೆಸ್ಟ್ ಅಂದರೆ ಪರಂಗಿ ಹಣ್ಣು, ಈ ಥರ ಮನೇಲಿ ಏನಿದೆ ಆ ಹಣ್ಣನ್ನ 1 ಬೌಲ್ ತಿನ್ನಿ 11:00. ಇದು ಮಿಡ್ ಸ್ನ್ಯಾಕ್ ಟೈಮ್. ನೆಕ್ಸ್ಟು 1:00 ಲಂಚ್ ಟೈಮ್. ಲಂಚ್ ಟೈಮಲ್ಲಿ ನಾನು ನಿಮಗೆ ಏನು ಕಟೌನ್ ಮಾಡಿ ಅಂತ ಹೇಳಲ್ಲ, ಬಟ್ ಒಂದು ಮಿಲ್ಲೆಟ್ನ ಯೂಸ್ ಮಾಡಿ. ಅಂದರೆ ಒಂದು ರೊಟ್ಟಿ ಇಲ್ಲ ಒಂದು ಚಪಾತಿ ಇಲ್ಲ ಅಂದರೆ ಒಂದು ಮುದ್ದೆ, ಅದ್ರ ಜೊತೆಗೆ ಸ್ವಲ್ಪ ರೈಸ್. ಹಾಗೆ ನೀವು ತುಪ್ಪನ ಬಿಡಕ್ಕೆ ಹೋಗ್ಬೇಡಿ, ನಾನು ಡಯಟ್ ಮಾಡ್ತಾ ಇದ್ದೀನಿ ಅಂತ. ತುಪ್ಪ ನಿಮಗೆ ತುಂಬಾ ಒಳ್ಳೆಯದು, ನಿಮ್ಮ ಬೋನ್ಸ್ ಡೆವಲಪ್ ಆಗೋಕ್ಕೆ, ಹಾಗೆ ಬೋನ್ಸ್ ಮೂಮೆಂಟ್ಗೆಲ್ಲ ತುಪ್ಪ ಬೇಕೇ ಬೇಕು. ಹಾಗಾಗಿ ತುಪ್ಪನ ಬಿಡಕ್ಕೆ ಹೋಗ್ಬೇಡಿ. ಇದು ಲಂಚ್ಗೆ ಬಂದರೆ ಕೆಲವರಿಗೆ ಮಧ್ಯಾಹ್ನ ಮಲಗೋ ಹ್ಯಾಬಿಟ್ ಇರುತ್ತೆ, ಅದರಿಂದಾಗಿ ಖಂಡಿತವಾಗೂ ನೀವು ದಪ್ಪ ಆಗ್ತೀರಾ. ಸೊ ನೀವು ಹಂಗೂ ಮಲಗಲೇಬೇಕು ಅನ್ನೋದಾದರೆ ಊಟಕ್ಕೂ ಮುಂಚೆ ಮಲ್ಕೊಳ್ಳಿ, ಮಲಗಿದ್ದು ಎದ್ದಾದ್ಮೇಲೆ ಊಟ ಮಾಡಿ, ಊಟ ಆದಮೇಲೆ ಯಾವುದೇ ಕಾರಣಕ್ಕೂ ಮಲ್ಕೊಳಕ್ಕೆ ಹೋಗ್ಬೇಡಿ ಮಧ್ಯಾಹ್ನ ಟೈಮು. ಓಕೆ, ಇದು ಲಂಚ್ ಟೈಮು. ನೆಕ್ಸ್ಟ್ ಸ್ನ್ಯಾಕ್ಸ್ ಟೈಮ್, ಅದು 5:00. ನೀವು ಟೀ ಲವರ್ ಆಗಿದ್ರೆ ಅದನ್ನು ಬಿಡೋಕ್ಕಾಗೋದೇ ಇಲ್ಲ ಅನ್ನೋದಾದರೆ ನೀವು ಸಂಜೆ ಟೈಮ್ 1 ಕಪ್ ಟೀ ಕುಡೀರಿ, ಏನೂ ಆಗಲ್ಲ. ಬಟ್ ಸ್ವಲ್ಪ ನೀವು ಸಕ್ಕರೆನ ಕಡಿಮೆ ಮಾಡಿ. ನೀವು 1 ಸ್ಪೂನ್ ಸಕ್ಕರೆ ಹಾಕೋತಾ ಇದ್ದೀನಿ ಅಂತ ಅಂದರೆ ಅದನ್ನು 1/2 ಸ್ಪೂನ್ ಆದರೂ ಕಡಿಮೆ ಮಾಡಲೇಬೇಕು ನೀವು. ಅದ್ರ ಜೊತೆಗೆ ನಿಮ್ಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು, ಏನಾದರೂ ತಿನ್ನಲೇಬೇಕು ಅಂತ ಅನ್ಸಿದ್ರೆ ಬಿಸ್ಕೆಟ್ಸ್ ತಿನ್ನಿ, ಇಲ್ಲಾಂತಂದರೆ ಯಾವುದಾದ್ರೂ ಪಲ್ಸಸ್ನ, ರೋಸ್ಟ್ ಮಾಡಿರೋ ಪಲ್ಸಸ್ನ ಕೂಡ ತಿನ್ಬೋದು ಸ್ನ್ಯಾಕ್ಸ್ ಟೈಮ್ಗೆ. ಮಖಾನ ಇಲ್ಲಾಂತಂದರೆ ಬಟಾಣಿ, ಈ ಥರ ಯಾವುದೇ ರೀತಿಯ ಪಲ್ಸಸ್ನ ನೀವು ತಿನ್ಬೋದು ಸ್ನ್ಯಾಕ್ಸಿಗೆ. ಇದಿಷ್ಟು ಸ್ನ್ಯಾಕ್ಸ್ಗೆ. ನೆಕ್ಸ್ಟು ಡಿನ್ನರ್ ಟೈಮ್. ಡಿನ್ನರ್ನ ನೀವು 7:00 ಮುಗಿಸ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಡಿಲೇ ಮಾಡೋಕ್ಕೆ ಹೋಗ್ಬೇಡಿ. ಡಿನ್ನರ್ ಅಂತಂದ್ರೇನು, ಸಲಾಡು. ನೀವು ಬೇಕಾದರೆ ಕುಕುಂಬರ್ ಸಲಾಡ್, ಇಲ್ಲಾಂತಂದರೆ ಯಾವುದಾದ್ರೂ ಪಲ್ಸಸ್ ಸಲಾಡು, ಇಲ್ಲಾಂತಂದರೆ ಯಾವುದೇ ರೀತಿಯ ವೆಜಿಟೇಬಲ್ ಸಲಾಡ್ಸ್ನ ರಾತ್ರಿ ಹೊತ್ತು ತಿನ್ಬೋದು.
ಆದರೆ ಯಾವುದೇ ಕಾರಣಕ್ಕೂ ನೀವು ರಾತ್ರಿ ಟೈಮು ಅನ್ನ ತಿನ್ನಕ್ಕೆ ಹೋಗ್ಬಿಡಿ. ನೀವೇನಾದರೂ ಅನ್ನ ತಿಂದ್ರಿ ಅಂತ ಅಂದರೆ ರಾತ್ರಿ ಹೊತ್ತು ನೀವು ಊಟ ಮಾಡಿ ಮಲಗೋದ್ರಿಂದ ನಿಮ್ಗೆ ಎನರ್ಜಿ ಏನೂ ಖರ್ಚಾಗಲ್ಲ, ಹಾಗಾಗಿ ನೀವು ತುಂಬ ಬೇಗ ದಪ್ಪ ಆಗ್ತೀರ. ಸೊ ನೈಟ್ ಟೈಮ್ ರೈಸ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ, ಯಾವ ಕಾರಣಕ್ಕೂ ತಿನ್ನಕ್ಕೆ ಹೋಗ್ಬಿಡಿ. ನೀವು ಮಲಗಕ್ಕಿನ್ನ 2 ಅವರ್ಸ್ ಟೈಮ್ ಇದೆ ಅನ್ನಂಗೆ ನಿಮ್ಮ ಡಿನ್ನರ್ನ ಫಿನಿಷ್ ಮಾಡಿ, ಅದಾದಮೇಲೆ ಯಾವುದೇ ಕಾರಣಕ್ಕೂ ಏನೇನು ತಿನ್ನಕ್ಕೆ ಹೋಗ್ಬೇಡಿ. ಹಾಗೆ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ನಿಮಗೇನಾದರೂ ಸ್ವಲ್ಪ ಸುಸ್ತಾಗ್ತಾ ಇದೆ, ಇಲ್ಲಾಂದರೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಂತಂದರೆ ನೀವು ಮಜ್ಜಿಗೆನ ಉಪಯೋಗಿಸ್ಬೋದು. ಮಸಾಲ ಮಜ್ಜಿಗೆ ಇಲ್ಲಾಂತಂದರೆ ನಾರ್ಮಲ್ ಮಜ್ಜಿಗೆನ ಕುಡಿಬೋದು. ಹಾಗೆ ಡೈಲಿ ನೀವು 3-5 ಲೀಟರ್ಸ್ ನೀರನ್ನ ಮಾತ್ರ ಮಿಸ್ ಮಾಡದೆ ಕುಡಿಲೇಬೇಕು. ಪ್ರಿಫರಬಲಿ ವಾರ್ಮ್ ವಾಟರ್ ಕುಡಿದ್ರೆ ತುಂಬಾ ಒಳ್ಳೆಯದು. ಇದಿಷ್ಟು ನಾನ್ ಫಾಲೋ ಮಾಡೋ ವೆಯ್ಟ್ ಲಾಸ್ ಡಯೆಟ್. ಇದು ನನಗೆ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ. ನೀವು ಕೂಡ ಟ್ರೈ ಮಾಡಿ, ನೀವು ಕೂಡ ಈಸಿಯಾಗಿ ವೆಯ್ಟ್ ಲಾಸ್ ಮಾಡ್ಬೋದು ಮನೆಯಲ್ಲೇ, ಯಾವುದೇ ಜಿಮ್ ಮತ್ತೆ ಯಾವುದೇ ಸಪ್ಲಿಮೆಂಟ್ ತಗೊಳ್ದೆ. ಇದ್ರ ಜೊತೆಗೆ ನೀವು ಡೈಲಿ 7-8 ಅವರ್ಸ್ ಕ್ಲೀನ್ ಆಗಿ ನಿದ್ದೆ ಮಾಡಿ. ನಿದ್ದೆ ಕೂಡ ತುಂಬಾ ಇಂಪಾರ್ಟೆಂಟ್. ಸ್ಟ್ರೆಸ್ ಇಂದ ಕೂಡ ನಾವು ದಪ್ಪ ಆಗ್ತೀವಿ, ಸರಿಯಾಗಿ ನಿದ್ದೆ ಇಲ್ಲ ಅಂತಂದ್ರೂ ಕೂಡ ದಪ್ಪ ಆಗ್ತೀವಿ. ಇದಿಷ್ಟು ನಾನು ನಿಮ್ಗೆ ಹೇಳ್ತಾ ಇರೋ ವೆಯ್ಟ್ ಲಾಸ್ ಡಯಟ್ ಪ್ಲಾನ್. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಏನಾದ್ರು ಸಜೆಷನ್ಸ್ ಇತ್ತು ಅಂತಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ. Thank you for watching my video.